ಸಮರ್ಪಕ ನಿರ್ವಹಣೆ ಇಲ್ಲದೆ ವಿದ್ಯುತ್ ಕಂಬಕ್ಕೆ ಅಳವಡಿಸಲಾದ ಸ್ವಿಚ್ ಬೋರ್ಡ್ ಗಳು ನೆಲಕ್ಕುರುಳಿವೆ ಹೀಗೆ ನೆಲಕ್ಕೆ ಬಿದ್ದ ತಂತಿಗಳು ತಾಗಿ ಅಪಘಾತ ಸಂಭವಿಸಿದ್ರೆ ಯಾರು ಹಣ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕಿದೆ ವಿದ್ಯುತ್ ಕಂಬಕ್ಕೆ ಅಳವಡಿಸಲಾದ ಟೈಮರ್ ಸ್ವಿಚ್ ಬೋರ್ಡ್ಗಳು ಸಮರ್ಪಕ ಕಾರ್ಯನಿರ್ವಹಣೆಯಲ್ಲಿ ಇಲ್ಲದೆ ನೆಲಕ್ಕೆ ಉರುಳುವಂತಾಗಿದೆ ಮುಖ್ಯವಾಗಿ ಇಲ್ಲಿನ ಹೆದ್ದಾರಿ ಪಕ್ಕದಲ್ಲಂತೂ ಹಲವು ಬೋರ್ಡ್ಗಳು ತೆರೆದ ಸ್ಥಿತಿಯಲ್ಲಿದ್ದು ತಂತಿಗಳೆಲ್ಲ ಹೊರಕ್ಕೆ ಬಂದಿವೆ ವಿದ್ಯುತ್ ಅವಘಡ ಸಂಭವಿಸಿದ್ರೆ ಹೊಣೆ ಯಾರು ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಎದುರಾಗಿದೆ ಹೆಚ್ಚು ಕಡಿಮೆ ಎಲ್ಲ ವಾರ್ಡ್ ಸೇರಿದಂತೆ ಹೆದ್ದಾರಿ ಪಕ್ಕದಲ್ಲಿ ಅಳವಡಿಸಲಾದ ಟೈಮರ್ ಸ್ವಿಚ್ ಬೋರ್ಡ್ಗಳು ತುಕ್ಕು ಹಿಡಿದಿದೆ ಇನ್ನು ಕೆಲವು ಕೆಳಕ್ಕೆ ಬಂದು ಜೋತು ಬಿದ್ದಿದ್ದು ತಿರುಗಾಡುವ ಪಾದಚಾರಿಗಳಿಗೆ ಭಯ ಉಂಟಾಗಿದೆ ಕೆಲವು ಕಡೆ ಬೋರ್ಡ್ ಸಂಪೂರ್ಣ ಸುಟ್ಟಿದ್ದರೂ ಸಹ ಬದಲಾಯಿಸದೆ ಹಾಗೆ ಇಟ್ಟಿದ್ದ ಪುರಸಭೆ ಈ ಬಗ್ಗೆ ಬೇಜವಾಬ್ದಾರಿ ಪ್ರದರ್ಶಿಸುತ್ತಿದೆ ಟೈಮರ್ ಇಲ್ಲದ ಕಾರಣ ಪುರಸಭೆಯ ಸಿಬ್ಬಂದಿ ವಿದ್ಯುತ್ ದೀಪ ಹಚ್ಚುವ ವೇಳೆ ಅತ್ಯಂತ ಜಾಗರೂಕವಾಗಿ ವಿದ್ಯುತ್ ದೀಪ ಸ್ವಿಚ್ ಹಚ್ಚಬೇಕಾಗಿದೆ ಒಂದಾನು ವೇಳೆ ಏನಾದರೂ ಅವಘಡ ಸಂಭವಿಸಿದ್ದಲ್ಲಿ ಸಿಬ್ಬಂದಿಯ ಪ್ರಾಣಕ್ಕೆ ಕುತ್ತು ಬರುವ ಸಾಧ್ಯತೆಗಳು ಹೆಚ್ಚಿವೆ ವಿಸ್ಮಯ ನ್ಯೂಸ್ ಎಸ್ ಉದಯನಾಯ್ಕ್ ಭಟ್ಕಳ